ಬಿಜೆಪಿಯದ್ದಾಗಿತ್ತು. ಇದೀಗ ಜೆಡಿಎಸ್ನ ಸದಸ್ಯತ್ವ ಅಭಿಯಾನ ಜೋರಾಗಿ ನಡೀತಾ ಇದೆ. ಮೈಸೂರಿನಲ್ಲಿ ಇಂದು ಜೆಡಿಎಸ್ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ಜನ ಜೆಡಿಎಸ್ನತ್ತ ಮುಖ ಮಾಡ್ತಾ ಇದ್ದಾರೆ, ಬಿಜೆಪಿಗೆ ಕೈ ಜೋಡಿಸಿದ ನಂತರ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಬನ್ನಿ ಹಾಗಾದ್ರೆ ಎಷ್ಟು ಜನ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಥವಾ ಯಾವ ರೀತಿ ಆಸಕ್ತಿಯಿಂದ ಜನ ಜೆಡಿಎಸ್ನತ್ತ ಮುಖ ಮಾಡ್ತಾ ಇದ್ದಾರೆ ನೋಡೋಣ. ನಾವು ಎದುರಿಸ್ತಕ್ಕಂಥದ್ದಕ್ಕೆ ಸಿದ್ಧರಾಗಬೇಕಾಗಿದೆ. ಹಾಗಾಗಿ ಪೂರ್ವ ತಯಾರಿಗಳು, ಪೂರ್ವ ಸಿದ್ಧತೆಗಳು ತಳಮಟ್ಟದಿಂದ ಇವತ್ತು ಕಾರ್ಯಕರ್ತರಿಗೆ ಒಂದು ಉತ್ಸಾಹಕತೆಯನ್ನು ತುಂಬುವ ಮೂಲಕ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದೆ. ನಾಗಮಂಗಲದಲ್ಲಿ ಏನು ಗಣೇಶನ ಒಂದು ವಿಸರ್ಜನೆ ಕಾರ್ಯಕ್ರಮದ ವೇಳೆ ಆಗಿರ್ತಕ್ಕಂಥ ಒಂದು ಘಟನೆ, ನಿಜಕ್ಕೂ ಕೂಡ ಇವತ್ತು ಈ ಕಾಂಗ್ರೆಸ್ನ ಸರ್ಕಾರ ಯಾವ ರೀತಿ ನಡೆದುಕೊಳ್ತಾ ಇದೆ ಅಂತಕ್ಕಂಥದ್ದಕ್ಕೆ ಒಂದು ಉದಾಹರಣೆ. ಎಲ್ಲೋ ಒಂದು ಕಡೆ ಇವತ್ತು ಸಂಪೂರ್ಣ ಇಂಟೆಲಿಜೆನ್ಸು ಫೇಲ್ಯೂರ್ ಆಗಿದೆ. ಇವತ್ತು ಯಾವುದೇ ವಿಚಾರ ಇರ್ಬೋದು, ಇವತ್ತು ಲಾ ಆ್ಯಂಡ್ ಆರ್ಡ್ರು ಕಂಪ್ಲೀಟ್ಲಿ ಫೇಲ್ಯೂರ್ ಆಗಿದೆ, ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ. ಇವತ್ತೇನು ಒಂದು ಸಮುದಾಯವನ್ನು ಓಲೈಕೆ ಮಾಡ್ಕೊಳ್ಳೋದಕ್ಕೋಸ್ಕರ ಇವತ್ತು ಇನ್ನೊಂದು ಸಮುದಾಯವನ್ನು ಕೈ ಬಿಡ್ತಕ್ಕಂಥದ್ದನ್ನು ನಾವೇನು ನೋಡಿದ್ದೇವೆ. ಇವೆಲ್ಲವನ್ನು ಕೂಡ ಇವತ್ತು ಬಹುಶಃ ಮಂಡ್ಯ ಜಿಲ್ಲೆಯ ಜನತೆ ಅತ್ಯಂತ ಪ್ರಬುದ್ಧರಿದ್ದಾರೆ, ಬುದ್ಧಿವಂತರಿದ್ದಾರೆ, ಎಲ್ಲವನ್ನು ಗಮನಿಸ್ತಾ ಇದ್ದಾರೆ. ಇವತ್ತು ಇಡೀ ದೇಶದಲ್ಲೇ ಒಂದು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ಒಂದು ಟಾಪಿಕ್ ಇವತ್ತು ನಾಗಮಂಗಲದಲ್ಲಿ ಆಗಿರ್ತಕ್ಕಂಥ ಘಟನೆ. ಇವತ್ತು ಏನು ಮಂಡ್ಯ ಅಂತ ಅಂದ ತಕ್ಷಣ ನಮಗೆ ನ್ಯಾಪಕ ಆಗ್ತಕ್ಕಂಥದ್ದು ರೈತ ಪರವಾದಂಥ ಒಂದು ಹೋರಾಟಗಳು, ಇವೆಲ್ಲವನ್ನು ಇವತ್ತು ಯಾವ ರೀತಿ ಕಾಂಗ್ರೆಸ್ನ ಸರ್ಕಾರ ನಡ್ಕೊಳ್ತಾ ಇದೆ ಅಂತಕ್ಕಂಥದ್ದು ನಮ್ಮ ಕಣ್ಮುಂದೆ ಇವತ್ತು ಈ ರಾಜ್ಯದ ಜನತೆ ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ.